ನಮಸ್ಕಾರ. ನಾವಿವತ್ತು ಕರ್ನಾಟಕದ ಒಂದು ಕೋಸ್ಟಲ್ ಜಿಲ್ಲೆ ಆದಂಥ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದಲ್ಲಿದ್ದೀವಿ. ಗೋಕರ್ಣದಲ್ಲಿರುವಂಥ ಒಂದು ರೆಸಾರ್ಟ್ ಆ್ಯಂಡ್ ಸ್ಪಾದಲ್ಲಿ ನಾನೀಗ ಬಂದಿದ್ದೇನೆ. ಅದು ಹೇಗಿದೆ, ಏನೇನಿದೆ, ಎಲ್ಲಿದೆ ಅನ್ನೋದನ್ನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡುವ. ಅರ್ತಿಗಮ್ಯ ಸ್ಪಾ ಆ್ಯಂಡ್ ರೆಸಾರ್ಟ್, ಇದು ನಿಮಗೆ ಗೋಕರ್ಣದ ಕುಡ್ಲೈ ಬೀಚಿಗೆ ಟಚ್ ಆಗಿರುವಂಥ ಪ್ರಾಪರ್ಟಿ. ಒಳ್ಳೆ ತಂಪಾದಂಥ ವಾತಾವರಣ, ಪ್ರಾಪರ್ಟಿ ಒಳಗಡೆ ಮರ ಗಿಡಗಳು ತುಂಬಿಕೊಂಡಿವೆ. ಈಗ ನೀವು ನೋಡ್ತಾ ಇರೋದು ಅರ್ತಿಗಮ್ಯ ರೆಸಾರ್ಟಿನ ಎಂಟ್ರೆನ್ಸ್, ಅಂದರೆ ರಿಸೆಪ್ಷನ್ ಕೌಂಟ್ರ್. ಬಂದ ತಕ್ಷಣ ನಿಮಗೆ ಇಲ್ಲಿ ಒಂದೆರಡು ಸೀಟಿಂಗ್ ಅರೇಂಜ್ಮೆಂಟ್ ಕಾಣುತ್ತೆ. ಎದುರುಗಡೆ ಒಂದು ಸ್ನೂಕರ್ ಬೋರ್ಡ್ ಇದೆ, ಇಲ್ಲಿ ಒಂದು ಸಣ್ಣ ಗಣೇಶನ ಮೂರ್ತಿ. ಇದು ರಿಸೆಪ್ಷನ್ ಕೌಂಟರ್. ಇಲ್ಲಿ ನೀವು ವಿತ್ ಬುಕ್ಕಿಂಗ್ ಇರಲಿ, ವಿತೌಟ್ ಬುಕ್ಕಿಂಗ್ ಇರಲಿ, ಬಂದ ತಕ್ಷಣ ನಿಮಗೆ ಏನೇ ಕ್ವೈರೀಸ್ ಇದ್ರಿ ಇರಲಿ, ಅನುಮಾನ ಇರಲಿ, ಅಥವಾ ನಿಮ್ಮ ಡೀಟೇಲ್ಸನ್ನು ಒಂದು ಸತಿ ಫಿಲ್ ಮಾಡಿ ನೀವು ಇಲ್ಲಿ ಎನ್ಕ್ವೈರಿ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋಗ್ಬೋದು. ಇದು ವಾಕಿಂಗ್ ಪಾತ್, ನಿಮಗೆ ರೂಟು, ರೆಸಾರ್ಟ್ ಒಳಗಿನ ದಾರಿಗಳು. ಟು ವಾಶ್ ಯುವರ್ ಸ್ಯಾಂಡ್ ಆಫ್, ನೀವೀಗ ನಾನು ಫಸ್ಟಿಗೆ ಹೇಳ್ದಂಗೆ ಇದು ಬೀಚಿಗೆ ಟಚ್ ಇರುವಂಥ ಪ್ರಾಪರ್ಟಿ. ನೀವು ಬೀಚಿಗೆ ಹೋದರೆ ಆಮೇಲೆ ಬೀಚಿಂದ ಬಂದ ತಕ್ಷಣ ನಿಮ್ಗೆ ರೂಮಿಗೆ ಹೋಗೋದ್ರೊಳಗೆ ನಿಮಗೊಂದು ಸತಿ ಕೈಕಾಲೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿಕ್ಕೆ ಇರುವಂಥ ವ್ಯವಸ್ಥೆ. ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ, ಇದು ಸ್ವಲ್ಪ ದೊಡ್ಡದು, ಆಳ ಜಾಸ್ತಿ ಇದೆ ಅಡಲ್ಟ್ಸಿಗೆ. ಹೀಗೆ ಮೇಲ್ಗಡೆ ಹೋದರೆ ನಿಮಗೆ ಸ್ವಲ್ಪ ಆಳ ಕಡಿಮೆ ಇರುವಂಥ ಪೂಲ್ ಇದೆ. ನೀವು ಸಣ್ಣ ಮಕ್ಕಳಿರ್ಬೋದು ಅಥವಾ ಸ್ವಿಮ್ಮಿಂಗ್ ಬರದೇ ಇದ್ದವ್ರು ಇರ್ಬೋದು, ನೀವು ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು. ಹೀಗೆ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ನಿಮಗೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಇಷ್ಟು ಕುರ್ಚಿ ಚೇರ್ ಸೆಟಪ್ ಎಲ್ಲ ಇದೆ. ಇದು ನಿಮಗೆ ಒಳ್ಳೆ, ನೀವು ಖಾಲಿ ಟೈಮಲ್ಲಿ ಕೂತ್ಕೊಂಡು ನೀವು ಹರಟೆ ಹೊಡಿಲಿಕ್ಕೋ, ಟೈಮ್ ಪಾಸ್ ಮಾಡಲಿಕ್ಕೋ ಅಥವಾ ಮತ್ತೇನೋ ಡ್ರಿಂಕ್ಸ್ ಮಾಡಲಿಕ್ಕೋ ಏನೋ ಒಂದಕ್ಕೆ ಒಳ್ಳೆ ಯೂಸ್ ಆಗುತ್ತೆ, ಒಳ್ಳೆ ಜಾಗ. ಈ ಕಡೆ ಸಿಟ್ಟಿಂಗ್ ಏರಿಯಾದಿಂದ ನೀವು ಹೀಗೆ ಲೆಫ್ಟಿಗೆ ಬಂದರೆ ಸೀದಾ ರೂಮ್ಸಿಗೆ ಎಂಟ್ರ್ ಆಗ್ತೀರಿ. ಈ ಕಡೆ ಒಂದಿಷ್ಟು ಸೆಕ್ಷನ್ ಇದೆ, ಈ ಕಡೆ ಒಂದಿಷ್ಟು ರೂಮ್ಸ್ಗಳಿದೆ, ಪ್ಲಸ್ ಈ ಕಡೆ ಒಂದಿಷ್ಟು ರೂಮ್ಸ್ ಇದೆ. ಇಲ್ಲಿ ಬಂದ ತಕ್ಷಣ ಮಧ್ಯದಲ್ಲಿ ಒಂದು ಸಣ್ಣ ಗಾರ್ಡನ್ ಇದೆ, ಇದರ ಸುತ್ತಲೂ ಅರ್ಧ ಹಾಫ್ ಸರ್ಕಲ್ಡ್ ನಿಮ್ಗೆ ರೂಮ್ಸ್ ಇದೆ. ಪ್ರತಿಯೊಂದು ಇಂಡಿವಿಜುವಲ್ ರೂಮ್. ಡಬಲ್ ಬೆಡ್ಡು, ನಿಮಗಿಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಟಿ ವಿ ಇದೆ, ಒಂದು ಸಣ್ಣ ಕಬೋರ್ಡ್, ಸಿಂಗಲ್ ಕಾಟ್. ಇಲ್ಲೋದ್ರೆ ಬಾತ್ರೂಮ್ ನಿಮಗೆ, ಇದ್ರ ಪಕ್ಕಕ್ಕೆ ನಿಮಗೊಂದು ಕಬಾರ್ಡ್ ಇದೆ ವಿತ್ ಮಿರರ್, ವಿತ್ ಎ ಸಿ ಬರುತ್ತೆ ಈ ರೂಮೆಲ್ಲ. ಬಾತ್ರೂಮ್ ಹೇಗಿದೆ ಅಂತ ನೋಡುವ. ಇದು ನಿಮಗೆ ಬಾತ್ರೂಮ್, ಕ್ಲೀನ್ ಇದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಒಂದು ಚೆನ್ನಾಗಿದೆ, ನೀವಿಲ್ಲಿ ಕುರ್ಚಿನಲ್ಲಿ ಕೂತ್ಕೊಂಡು ಹೊರಗಡೆ ವ್ಯೂವನ್ನು ನೋಡ್ತಾ ಎಂಜಾಯ್ ಮಾಡ್ಬೋದು. ಈಗ ನಾನು ರೆಸಾರ್ಟಿನ ಫುಡ್ ಕೋರ್ಟಿಗೆ ಬಂದಿದ್ದೀನಿ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಈ ಫುಡ್ ಏರಿಯಾಗೂ ಸಪ್ರೇಟ್ ಆದಂಥ ಹೆಸರು ಕೊಟ್ಟಿದ್ದಾರೆ, ದಿ ವಾಟರ್ ಫ್ರಂಟ್ ಅಂತೇಳಿ. ಇಲ್ಲೊಂದು ಸ್ನೂಕರ್ ಬೋರ್ಡ್ ಇದೆ. ಹೀಗೆ ಬಂದರೆ ನಿಮಗೆ ಸೀದಾ ಬೀಚ್ ವ್ಯೂ ಇದೆ, ಹೆಸರಿಗೆ ತಕ್ಕಂತೆ ಇದೆ, ವಾಟರ್ ಫ್ರಂಟ್ ಅಂತ ಹೆಸರು. ಸಮುದ್ರದ ಎದುರುಗಡೆನೆ ಇದೆ. ಈಗ ಸೀದಾ ನಾವು ಬೀಚಿಗೆ ಬಂದಿದ್ದೀವಿ, ಕುಡ್ಲೆ ಬೀಚ್. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಸನ್ಸೆಟ್ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಬ್ಯೂಟಿಫುಲ್ಲಾಗಿ. ಅದನ್ನು ನೀವಿಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ಲಸ್ ನಿಮಗೆ ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸ್ಪೀಡ್ ಬೋಟು, ಪ್ಯಾರಾಚೂಟು, ಈ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಬೀಚ್ ಸೈಡು, ನಮ್ಮ ಕರ್ನಾಟಕದಲ್ಲಿ ಬೀಚ್ ಸೈಡ್ ಹತ್ರ ಬರಬೇಕು, ಉತ್ತರ ಕನ್ನಡದಲ್ಲಿ ಮೇನ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ಗೋಕರ್ಣ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಗೋಕರ್ಣದಲ್ಲಿ ನಿಮಗೆ ಅರ್ತಿಗಮ್ಯ ಅನ್ನೋ ರೆಸಾರ್ಟು, ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡ್ಬೋದು, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಒಂದು ಸರಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ.